ರಾಹುಲ್ ಗಾಂಧಿ ಮತ್ತೆ ರೆಬಲ್ ಆಗಿದ್ದಾರೆ ಸಿಡಿಗೊಂಡಾಗಿದ್ದಾರೆ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸೊ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಕೇವಲ ಅಧಿಕಾರದ ಮೇಲೆ ಮಾತ್ರ ಆಸಕ್ತಿ ಹೊಂದಿದ್ದು ಜನರ ದುಃಖ ಮತ್ತು ನೋವಿನ ಬಗ್ಗೆ ಕಾಳಜಿ ವಹಿಸದೆ ದೇಶವನ್ನು ವಿಭಜಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಯೂತ್ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಆಗ್ತಾ ಇದ್ದಂತಹ ಯೂತ್ ಕಾಂಗ್ರೆಸ್ ಕಾರ್ಯಕ್ರಮ ಬಿ ಜೆ ಪಿ ಆರ್ ಎಸ್ ಎಸ್ಗೆ ಅಧಿಕಾರ ಮಾತ್ರ ಬೇಕು ಅಧಿಕಾರಕ್ಕಾಗಿ ಅವರು ಏನು ಬೇಕಾದರೂ ಮಾಡ್ತಾರೆ ಅಧಿಕಾರಕ್ಕಾಗಿ ಅವರು ಮಣಿಪುರವನ್ನು ಸುಡ್ತಾರೆ ಅಷ್ಟೇ ಅಲ್ಲ ಕುರ್ಚಿಗಾಗಿ ದೇಶವನ್ನು ಕೂಡ ಬೇಕಿದ್ರೆ ಸುಡ್ತಾರೆ ಅವರು ದೇಶದ ದುಃಖ ಮತ್ತು ನೋವಿನ ಬಗ್ಗೆ ಎಂದಿಗೂ ಕಾಳಜಿಯನ್ನು ವಹಿಸೋದಿಲ್ಲ ಅಂತ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದರು ಅದು ಹರ್ಯಾಣ ಪಂಜಾಬ್ ಅಥವಾ ಉತ್ತರ ಪ್ರದೇಶವಾಗಲಿ ಅವರು ಕೇವಲ ಅಧಿಕಾರಕ್ಕಾಗಿ ಇಡೀ ದೇಶವನ್ನು ಮಾರಾಟ ಮಾಡ್ತಾರೆ ಅಂತ ರಾಹುಲ್ ಗಾಂಧಿ ಆರೋಪಿಸಿ ಕಾಂಗ್ರೆಸ್ಗೆ ಇದು ಸವಾಲಿನ ಹೋರಾಟವಾಗಿದೆ ಅಂತ ಹೇಳಿದರು ಒಂದು ಕಡೆ ನೀವು ಕುಳಿತುಕೊಂಡಿದ್ದೀರಿ ಮತ್ತು ನಿಮಗೆ ದೇಶದ ಮೇಲೆ ಪ್ರೀತಿ ಇದೆ ಜೊತೆಗೆ ದೇಶಕ್ಕೆ ನೋವುಂಟಾದಾಗ ಅಥವಾ ಅದರ ಪ್ರಜೆಗಳಿಗೆ ನೋವುಂಟಾದಾಗ ನೀವು ಕೂಡ ನೊಂದ್ಕೊಳ್ತೀರಿ ಮತ್ತು ದುಃಖವನ್ನು ಪಡ್ತೀರಿ ಆದರೆ ಅವರ ಹೃದಯದಲ್ಲಿ ಅಂತಹ ಯಾವುದೇ ಭಾವನೆಗಳಿಲ್ಲ ಅಂತ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅವರಿಗೆ ಆಕ್ರೋಶವನ್ನು ಕಿಡಿಕಾರದು ಅಂತಹ ಯಾವುದೇ ನೋವಿಲ್ಲ ಅವರಿಗೆ ಅಂತ ಹೇಳಿದರು ಯಾಕಂದರೆ ಅವರು ದೇಶವನ್ನು ವಿಭಜಿಸುವ ಕೆಲಸವನ್ನು ಮಾಡ್ತಾರೆ ಅಂತ ರಾಹುಲ್ ಗಾಂಧಿ ಹೇಳಿದರು ಕಾಂಗ್ರೆಸ್ ತನ್ನ ಟ್ವಿಟರ್ ಹ್ಯಾಂಡಲಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣದ ಕೆಲವೊಂದಿಷ್ಟು ಆಯುಧ ಭಾಗವನ್ನು ಕೂಡ ಹಂಚಿಕೊಂಡಿದೆ ಅದರಲ್ಲಿ ಈ ಅಂಶಗಳನ್ನು ಇದೆ ಈ ನಡುವೆ ಸಂಸತ್ನಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು ಮೋದಿಯವರು ಸಂಸತ್ನಲ್ಲಿ ಮಾತನಾಡೋದಿಲ್ಲ ಬದಲಿಗೆ ರಾಜಸ್ಥಾನದಲ್ಲಿ ಹೋಗಿ ರಾಜಕೀಯ ಭಾಷಣ ಮಾಡ್ತಾರೆ ಅಂತ ಆರೋಪಿಸಿದರು ಜನರು ಈಗ ಜಾಗೃತರಾಗಿದ್ದಾರೆ ಮತ್ತು ಈ ರೀತಿಯ ರಾಜಕ ರಾಜಕೀಯದ ವಿರುದ್ಧ ಹೋರಾಡ್ತಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ರಾಹುಲ್ ಗಾಂಧಿ ಸಾಕಷ್ಟು ಆಕ್ರೋಶವಾಗಿ ಮಾತನಾಡ್ತಾಯಿದ್ರು ಬೆಂಗಳೂರಿನಲ್ಲೇ ಆಗ್ತಾಯಿದೆ ಕಾಂಗ್ರೆಸ್ ಯೂತ್ ಯುವ ಸಮ್ಮೇಳನ ಅದಕ್ಕೆ ಬೆಂಗಳೂರು ಕೂಡ ಬಂದಿದ್ದಾರೆ ಸೊ ಬಂದು ಈಗ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಏನೋ ಕಿಡಿಕಾರ್ತಿದ್ದಾರೆ ಮಣಿಪುರವನ್ನು ಸುಡ್ತಾರೆ ದೇಶಕ್ಕೂ ಕೂಡ ಬೆಂಕಿ ಇಡ್ತಾರೆ ಬೇಕಿದ್ರೆ ಅಧಿಕಾರಕ್ಕಾಗಿ ಸೊ ಅಧಿಕಾರಕ್ಕಾಗಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಏನು ಬೇಕಾದರೂ ಮಾಡ್ತಾರೆ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ನೋಡೋಣ ಬಿ ಜೆ ಪಿಯಿಂದ ಯಾವ ಥರ ರಿಯಾಕ್ಷನ್ ಬರುತ್ತೆ ಇದಕ್ಕೆ ಅಂತ